हेलो फ्रेंड्स, दिस इज राहुल बिनाली। नोड़ता इदीरा राहुल बिनाली एजुकेशन चैनल। ई ओंदु वीडियोदल्लि एरडने पूरक परीक्षेगे एकनॉमिक सब्जेक्ट गे यारेल्ल तयारी माड्ता इद्दारे अवरु ई ओंदु वीडियोन पूर्तियागि नोडलेबेकु। ई ओंदु वीडियोदल्लि नानु मोस्ट इंपार्टेंट क्वेश्चन अल फिक्स प्रश्नेयन्नु कोड्ता इद्दीनि। नीवु ಎಕ್ಸಾಮ್ ಬರ್ಕ್ ಬಂದು ಹೇಳ್ತೀರಾ ನೀವು ಕೊಟ್ಟಿದ್ದ ಪ್ರಶ್ನೆನೇ ಬಂದಿತ್ತು ಅಂತ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆ ಇವನ್ನೆಲ್ಲ ಕೊಟ್ಟಿದ್ರೆ 62 ಮಾರ್ಕ್ಸ್ ಆಗುತ್ತೆ. 62 ಮಾರ್ಕ್ಸ್ನ ನೀವು ತೆಗೆದುಕೊಳ್ಬೇಕು, ಆರಾಮಾಗಿ ಸುಲಭವಾಗಿ ಪಾಸ್ ಆಗಬೇಕು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಡೀರಿಯಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿಯ PDF ನೋಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಡೀರಿಯಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಈ ಪ್ರಶ್ನೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಹೇಗೆ ತಮ್ಮ ಹೇಗೆ ಬಳಸಿ ಹೇಗೆ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನೆಲ್ಲ ತಾವು ನೋಡ್ಕೊಳ್ಳಿ, ಇಲ್ಲಿದೆ. ಜಸ್ಟ್ ನಾನು ಸ್ಲೈಡ್ ಮಾಡ್ತಾ ಹೋಗ್ತಾ ಇದ್ದೇನೆ, ನೀವು ಅದನ್ನು ಹೋಗಿ ನೋಡಿ ಬರ್ಕೊಳ್ಳಿ. ಓಕೆ, ಒಂದು ಪ್ರಶ್ನೆ ಆಯಿತು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ಒಂದು ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇದರ ಒಂದು ಪೀಠಿಕ ಭಾಗವನ್ನು ಇಲ್ಲಿ ಹಾಕಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಉತ್ತರವಿದೆ, ತಾವು ನೋಡಿ ಇಲ್ಲಿ ಉತ್ತರ ಇದೆ. ಇದು ಅದರ ಒಂದು ಕೋಷ್ಟಕ. ಈ ಒಂದು ಕೋಷ್ಟಕವನ್ನು ಕಡ್ಡಾಯವಾಗಿ ಹಾಕಲೇಬೇಕು, ಕೋಷ್ಟಕದ ವಿವರಣೆಯನ್ನು ಕೊಡಬೇಕು. ಇಲ್ಲಿದೆ ವಿವರಣೆ. ಓಕೆ, ಚಿತ್ರವನ್ನು ಚಿತ್ರಪಟವನ್ನು ಸರಿಯಾಗಿ ತೆಗಿಬೇಕು. ಓಕೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ, ಸಂಕ್ಷಿಪ್ತವಾಗಿ ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈ ಮೂರರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಓಕೆ ನೋಡಿ, ಇದನ್ನು ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಸರಕುಗಳನ್ನು ಹೇಗೆ ಉತ್ಪಾದಿಸಲಾಗುತ್ತದೆ, ಶ್ರಮ ಸಾಂದ್ರ, ಬಂಡವಾಳ ಸಾಂದ್ರ, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು. ಕ್ವೆಶನನ್ನು ಜಸ್ಟ್ ನೋಡಿ, ಪೌಸ್ ಮಾಡಿ ಬರ್ಕೊಳ್ಳಿ. ಹೇಗೆ ವಿತರಣೆ ಮಾಡಬೇಕೆಂಬ ಸಮಸ್ಯೆ. ಪ್ರತಿಫಲಗಳ ಪ್ರಮಾಣ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 4 ಅಂಕಕ್ಕೆ ಹೇಳ್ತಾ ಇದ್ದೇನೆ. ಹೌದು, ಏರಿಕೆ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಓಕೆ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲ ಪಾಯಿಂಟ್ಗಳು. ಓಕೆ ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ, 4 ಅಂಕದ ಬಹು ನಿರೀಕ್ಷಿತ ಅಲ್ಲ, ಬಹು ಫಿಕ್ಸ್ ಪ್ರಶ್ನೆ. ಹೌದು, ನೆಗ್ಲೇಟೇ ಮಾಡುವಂತಿಲ್ಲ. ಅಧಿಕ ಸಂಖ್ಯೆಯಲ್ಲಿ ಕೊಳ್ಳುವರು ಮಾರುವವರು, ಏಕರೂಪದ ವಸ್ತು, ಪ್ರವೇಶ ನಿರ್ಗಮನ, ಪರಿಪೂರ್ಣ ಮಾಹಿತಿ, ಬೆಲೆ ಪಡೆಯುವ ವರ್ತನೆ, ಇದಿಷ್ಟು ಉಪಸಂಹಾರ ಇಲ್ಲಿ ಇದೆ. ಇದಂತೂ ನೀವು ಏನಾದರೂ ಅಂದ್ಕೊಳ್ಳಿ, ಇದು ಮಾತ್ರ ಫಿಕ್ಸ್ ಪ್ರಶ್ನೆನೇ. ನಿಮಗೇನು ಹೇಳಲ್ಲ ನಾನು, ಇದು ಫಿಕ್ಸ್ ಪ್ರಶ್ನೆ ಅಂತ ಬರೆದು ಕೊಡ್ತೇನೆ, ಲಿಟ್ರಲ್ಲಿ ಬರೆದು ಕೊಡ್ತೇನೆ. 100ಕ್ಕೆ 100ರಷ್ಟು ಇದು ಫಿಕ್ಸ್ ಪ್ರಶ್ನೆ. ಇದು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ವಿವರಿಸಿ. ಇಲ್ಲಿ ನೋಡಿ, ಈ ಒಂದು ಉತ್ತರವನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ, ಇದೂ ಸಹ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಇದನ್ನು ಸಹ ತಾವು ಬರ್ಕೊಳ್ಳಿ. ಪೀಠಿಕಾ ಭಾಗ ವಿವರಣೆ, ಇದೆಲ್ಲ ವಿವರಣೆ, 6 ಪಾಯಿಂಟ್ಗಳನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದಿಷ್ಟು ಪಾಯಿಂಟ್ಗಳಿದೆ ಬರಿಬೇಕು. ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ, ಫಿಕ್ಸ್ ಪ್ರಶ್ನೆ. ನೀವೇನಂದ್ರೂ ತಪ್ಪಿಲ್ಲ, ಇದು ಫಿಕ್ಸ್ ಪ್ರಶ್ನೆ ಖಂಡಿತವಾಗ್ಲೂ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಇದು. ಹೌದು, ಇದ್ದೇ ಬರಬೇಕು, ಇದನ್ನು ಬಿಟ್ಟರೆ ಇನ್ನೊಂದು ಬರ್ಲಿಕ್ಕೆ ಸಾಧ್ಯನಲ್ಲ. ಹೌದು, ಈ ಚಿತ್ರವನ್ನು ಕಡ್ಡಾಯವಾಗಿ ನೀವು ತೆಗಿಲೇಬೇಕು. ಜಸ್ಟ್ ಇದನ್ನು ನೆನ್ಪಿಟ್ಕೊಂಡ್ರೆ ಆರಾಮಾಗಿ 4 ಅಂಕ ನಿಮ್ಮ ಪಾಕೆಟಲ್ಲಿ ಇರ್ತದೆ. ಹೌದು ಸ್ನೇಹಿತರೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಜಸ್ಟ್ ನೋಡಿ ಇದರ ವಿವರಣೆ, ಪಾಯಿಂಟ್ ಹಾಕಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಫಿಕ್ಸ್ ಪ್ರಶ್ನೆ, ಫಿಕ್ಸ್ ಅಂದರೆ ಫಿಕ್ಸ್, 100% ಫಿಕ್ಸ್, ಇದ್ದೇ ಬರಬೇಕು. ಧನಾತ್ಮಕ ಬಾಹ್ಯತೆ, ಋಣಾತ್ಮಕ ಬಾಹ್ಯತೆ. ಜಸ್ಟ್ ಇದನ್ನು ಒಂದು ಸಲ ನೀವು ವಿಡಿಯೋ ಪೌಸ್ ಮಾಡಿ ಓದಿದರೆ ತಲೆಯಲ್ಲೇ ಪ್ರಿಂಟ್ ಆಗುತ್ತೆ, ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದು. 4 ಅಂಕಕ್ಕೆ ನೋಡಿಬೇಕಾದ್ರೆ ಜಸ್ಟ್ ಓದಿ ನೋಡಿ ನೀವು. ಇಲ್ಲೊಂದು ಸ್ವಲ್ಪ ವಿವರಣೆ ಇದೆ, ನೀವು ಜಸ್ಟ್ ಇದನ್ನು ಓದಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ಒಳ್ಳೆ ಇವನ ಕ್ವೆಶನನ್ನು ಓದಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಹೌದು, ತಪಶೀಲು ಯೋಜಿತ ಸಂಗ್ರಹಣೆ ಕುಸಿತದ ಉದಾಹರಣೆಯನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ, ಮರೆಯುವಂತಿಲ್ಲ, ಇಂಪಾರ್ಟೆಂಟ್ ಇದೆ, ಸಿಂಪಲ್ ಆಗಿದೆ.
ಅದರ ವಿವರಣೆ ಇದು ತಾವು ನೋಡ್ಬೋದು. ಆರ್ ಬಿ ಐನ ಕಾರ್ಯಗಳು ಏನಾದರೂ ಸಹ ಇದನ್ನು ಓದಲೇಬೇಕಂದ್ರೆ ಓದಲೇಬೇಕು. ಫಿಕ್ಸ್ ಪ್ರಶ್ನೆ 100%, ಒಂದು 100% ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಫಿಕ್ಸ್ ಅಂದರೆ ಫಿಕ್ಸ್ ಹೌದು. ನೋಟುಗಳ ನೀ ಎಷ್ಟು ಪಾಯಿಂಟ್ಗಳಿದಾವಪ್ಪ ನೋಡಿಬಿಡೋಣ. 1, 2, ನೋಟುಗಳ ಮುದ್ರಣ ಚಲಾವಣೆ, ಸಾಲ ನಿಯಂತ್ರಣ, ಅದೇ ರೀತಿಯಾಗಿ ಸರ್ಕಾರದ ಬ್ಯಾಂಕಾಗಿ ಕಾರ್ಯ, ಕೆಲವೊಂದಿಷ್ಟು ಪಾಯಿಂಟ್ಗಳು. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೌದಾ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ಒಂದು ಫಿಕ್ಸ್ ಪ್ರಶ್ನೆನೆ. ಸ್ವಾಯತ್ತ ಅನುಭೋಗ, ಪ್ರೇರಿತ ಅನುಭೋಗ ಅಂತಂದರೆ ಆದಾಯ. ಸ್ವಾಯತ್ತ ಅನುಭೋಗ ಅಂತಂದರೆ ಏನು, ಯಾವ ರೀತಿ ಸಿಂಪಲ್ ಆಗಿಟ್ಕೋಬೇಕು ನೆನಪನ್ನ. ಆದಾಯ ಶೂನ್ಯವಾಗಿದ್ದಾಗಲೂ ಸಹ ಅನುಭೋಗ ನೀಡಿದ್ರೆ ಸ್ವಾಯತ್ತ ಅನುಭೋಗ. ಪ್ರೇರಿತ ಅನುಭೋಗ ಅಂತಂದರೆ ಅನುಭೋಗ ಆದಾಯದಿಂದ ಪ್ರೇರಿತವಾಗಿ ಉಂಟಾದ ಅನುಭೋಗ. ಇದನ್ನು ಸ್ವಲ್ಪ ಸಿಂಪಲ್ ಆಗಿ ಈಸಿಯಾಗಿ ನೆನಪಿಟ್ಕೊಳ್ತಕ್ಕಂಥದ್ದು, ಅದನ್ನು ನೋಡಿ ಜಸ್ಟ್ ಇವನ್ನ ಬರ್ಕೊಳ್ಳಿ. ನೋಡಿ, ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರಗಳ ಮೂಲಕ ವಿವರಿಸಿ, ಇದನ್ನು ಬರ್ಕೊಳ್ಳಿ. ಓಕೆ, ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರಗಳ ಮೂಲಕ, ಅದೇ ಪ್ರಶ್ನೆ ಸ್ವಲ್ಪ ರಿಪೀಟ್ ಆಗಿದೆ ಅಷ್ಟೇ. ಇಲ್ಲಿ ಬಂತು ನೋಡಿ, ಈಗ ಸರ್ಕಾರದ ಮುಂಗಡ ಪತ್ರವನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇದನ್ನು ಕೇಳ್ತಾರೆ 4 ಅಂಕಕ್ಕೆ. ಕಂದಾಯ ವೆಚ್ಚ, ಬಂಡವಾಳ ವೆಚ್ಚದ ನಡುವಿನ ವ್ಯತ್ಯಾಸ, ಫಿಕ್ಸ್ ಪ್ರಶ್ನೆ ಅಂದರೆ ಫಿಕ್ಸ್ ಪ್ರಶ್ನೆ, ಇದನ್ನು ತಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇಲ್ಲಿ ಬಂತು ನೋಡಿ, ಚಾಲ್ತಿ ಖಾತೆ. ಓಕೆ, ಇಲ್ಲಿ ನೋಡಿ, ಚಾಲ್ತಿ ಖಾತೆ, ಬಂಡವಾಳ ಖಾತೆ, ಎರಡರಲ್ಲಿ ಒಂದು ಪ್ರಶ್ನೆ, ಎರಡರಲ್ಲಿ ಒಂದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೌದು, ಎರಡೂ ನೀವು ಬೈಪಾಟ್ ಮಾಡಿದರೆ ಒಂದು ಫಿಕ್ಸ್. ಇನ್ನು 6 ಅಂಕದ ಪ್ರಶ್ನೆ. ವೀಡಿಯೋನ ಇಲ್ಲಿ ತನಕ ನೋಡಿದಿರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಜಾಯ್ನ್ ಆಗಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ರೇಖಾಚಿತ್ರ. ಹೌದು, ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿ ಕೋಷ್ಟಕ. ನೋಡಿ, ವೀಡಿಯೋ ತುಂಬ ಲಾಂಗ್ ಆಗುತ್ತೆ, ನಾನು ಸ್ವಲ್ಪ ಸ್ಪೀಡಾಗಿ ಸ್ಲೈಡ್ ಮಾಡ್ತಾ ಇದ್ದೇನೆ. ಹೌದು, ಚಿತ್ರ ಈಸಿಯಾಗಿ ಸಿಂಪಲ್ ಆಗಿ ಚಿತ್ರವನ್ನು ತೆಗಿಬೇಕು. ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ, 3 ಚಿತ್ರಗಳಿದ್ದಾವೆ. ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲ ಕೇಳಿಮುಖ. ಇನ್ನೊಂದು ಚಿತ್ರವನ್ನು ಯಾವ ರೀತಿ ತೆಗಿಬೇಕಂತಂದರೆ ಈ ರೀತಿ ಮಾಡಿ, ಜಸ್ಟ್ ಈ ರೀತಿ ತಗೊಳ್ಳಿ, ತಗೊಂಡು ಆ ನಂತರ ಈ ರೀತಿ ಮಾಡಿ. ಇದು ತಪ್ಪು, ಈ ರೀತಿ ತೆಗೆಯೋದು ಚಿತ್ರ ನೀವು ಅಂದ್ಕೊಳ್ತಾ ಇದ್ದೀರಾ, ಇದು ತಪ್ಪು. ಯಾವ ರೀತಿ ತೆಗಿಬೇಕಂತಂದರೆ ಚಿತ್ರನ, ಜಸ್ಟ್ ಈ ರೀತಿ ಹಾಕ್ಕೊಳ್ಳಿ, ಮೊದಲು ಈ ರೀತಿ ಮಾಡಿ, ಆ ನಂತರ ಈ ರೀತಿ ಕಾಲಮನ್ನು ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಇನ್ನು 2ನೇ ಚಿತ್ರದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. 3ನೇದ್ದು ಓಕೆ, 4ನೇದ್ದು ಚಿತ್ರ. ಅದೇ ರೀತಿಯಾಗಿ ಅನುಭೋಗಿ ಆದರ್ಶ ರೇಖೆಯ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಓದ್ಕೊಳ್ಳಿ, ಜಸ್ಟ್ ಸ್ಲೈಡ್ ಮಾಡಿ ಬರ್ಕೊಳ್ಳಿ, ಇಲ್ಲ ಅಂತಂದರೆ ನೋಡಿ. ಚಿತ್ರ ಈ ರೀತಿಯಾಗಿರ್ತಕ್ಕಂಥದ್ದು, ಓಕೆ, ಅದರ ವಿವರಣೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬೇಡಿಕೆ ಪೂರೈಕೆಯ ಏಕಕಾಲದ ಪಲ್ಯಗಟ್ಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಓಕೆ, ಇಲ್ಲಿರ್ತಕ್ಕಂಥದ್ದು ನೋಡಿ 3ನೇ ಚಿತ್ರ, 4ನೇ ಚಿತ್ರ. ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳನ್ನು, ಈ ಒಂದು ಪ್ರಶ್ನೆಯೂ ಸಹ ಇಂಪಾರ್ಟೆಂಟ್. ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಓಕೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಇರತಕ್ಕಂಥದ್ದು ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ಒಟ್ಟು ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ವೈಯಕ್ತಿಕ ವರಮಾನ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ತಾವು ನೋಡ್ಬೇಕಿಲ್ಲಿ. ಹೌದು, ಇಂಪಾರ್ಟೆಂಟ್ ಪ್ರಶ್ನೆ. GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ವಿವರಣೆಯನ್ನು ವಿವರಿಸಿ. ಓಕೆ, ಎಲ್ಲಿದೆ? ಇನ್ನು ಹಣದ ಕಾರ್ಯಗಳನ್ನು ವಿವರಿಸಿ, ಫಿಕ್ಸ್ ಪ್ರಶ್ನೆ. ಹೌದು, ಹಣದ ಕಾರ್ಯಗಳನ್ನು ವಿವರಿಸಿ. ಓಕೆ, ಸಂದಾಯ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇದು ಕೊನೆಯ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಚಾಲ್ತಿ ಖಾತೆ, ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ ಪಾವತಿ, ಬಂಡವಾಳ ಖಾತೆ, ಹೂಡಿಕೆ, ಬಾಹ್ಯ ಸಾಲ, ಬಾಹ್ಯ ನೆರವು, ಮಿಗುತೆ ಸಂದಾಯ ಬಾಕಿ, ಕೊರತೆ ಸಂದಾಯ ಬಾಕಿ, ಸಮತೋಲನ ಸಂದಾಯ ಬಾಕಿ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆಯನ್ನು ತೋರಿಸ್ತಾ ಇದ್ದಾನೆ.
ಇಲ್ಲಿ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಇಲ್ಲಿ ಅನುಭೋಗಿ ಎರಡು ಸರ್ಕನ್ನು ಅನುಭೋಗಿಸಲು ಬಯಸ್ತಾಳೆ ಮಾವಿನ ಹಣ್ಣಿನ ಬೆಲೆ 5 ಬಾಳೆಹಣ್ಣಿನ ಬೆಲೆ 10 ಆದಾಯ ಎಷ್ಟಿದೆ 40 ರೂಪಾಯಿ ಇದೆ ಹಾಗಾದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಲು ಸಾಧ್ಯ 40 ರೂಪಾಯಿ ಇದೆ 5 ಬಾಳೆಹಣ್ಣನ್ನು ತೆಗೆದುಕೊಂಡ್ರೆ ಎಷ್ಟು 5 ರೂಪಾಯಿಗೆ ಒಂದು ಬಾಳೆಹಣ್ಣು 40 ರೂಪಾಯಿ ಇದೆ 40 ಭಾಗಾಕಾರ 5 ಮಾಡಿದರೆ 8 ಸಿಂಪಲ್ ಆಗಿ ಉತ್ತರವನ್ನು ಎಷ್ಟು ಬರಿಬೇಕು 8 4 ಇಳಿಮುಖವಾಗಿರುತ್ತದೆ ಆದಾಯಕ್ಕೆ ಸಮನಾಗಿರುತ್ತದೆ ಇದನ್ನಿಷ್ಟು ಜಸ್ಟ್ ನೆನ್ಪಿಟ್ಕೊಂಬಿಡಿ ಇದು ಬರ್ತಕ್ಕಂಥ ಪ್ರಶ್ನೆ ಇದು ಫಿಕ್ಸ್ ಪ್ರಶ್ನೆ ಹೌದು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ಹೌದು ಇದಿಷ್ಟನ್ನು ಬರೆದ್ರೆ ಮುಗಿಯಿತು ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ಮಾಡಬೇಕಂತಂದರೆ ಇಲ್ಲಿ 10ಕ್ಕೆ 10 ಇದೆ 10ಕ್ಕೆ 10 ಹಚ್ಚಿ ಇಲ್ಲಿ 24ರಲ್ಲಿ 10ನ್ನು ಕಳೆದ್ರೆ ಎಷ್ಟಾಗುತ್ತೆ 14 24ರಲ್ಲಿ 10ನ್ನು ಕಳೆದ್ರೆ 14 ಆಗುತ್ತೆ ಅದೇ ರೀತಿಯಾಗಿ ಇನ್ನು ಮತ್ತೆ ವಾಪಸ್ ಏನು ಮಾಡಬೇಕಂತಂದರೆ ಇಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು 46ಕ್ಕೆ 16ನ್ನು ಕೂಡಿಸಿ 46ಕ್ಕೆ 16ನ್ನು ಕೂಡಿಸಿದರೆ 56 40 ಪ್ಲಸ್ 10 50 ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನಿಷ್ಟು ನೀವು ಮಾಡಬೇಕು ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಿ 10 20 30 40 50 60 ಇಲ್ಲಿ ನೋಡಿ ಪ್ರಶ್ನೆ ಇದೆ ಇಷ್ಟಿರುತ್ತೆ ಮಾರಾಟದ ಪ್ರಮಾಣ ಟಿ ಆರ್ ಎಮ್ ಆರ್ ಯಾರ್ ಅಂತ ಕೊಡಬೇಕು ಮೂರು ಕಾಲಮ್ ಹಾಕಬೇಕು 10 20 30 40 50 60 10 10 10 10 10 10 ಸಿಂಪಲ್ ಆಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನೊಳಗೊಂಡಿರ್ತಕ್ಕಂಥ ಒಂದು ಮುಂಗಡ ಪತ್ರ ತಯಾರಿಸಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ತಯಾರಿಸ್ಕೋಬೋದು ನೀವು ಇನ್ನು 5 ದೇಶಗಳ ಒಂದು ಕರೆನ್ಸಿಯನ್ನು ಪಟ್ಟಿ ಮಾಡಿ ಯು ಎಸ್ ಎ ಡಾಲರ್ ಯು ಕೆ ಪೌಂಡ್ ಸ್ಟರ್ಲಿಂಗ್ ಯು ಎ ಇ ದಿರಾಮ್ ಜರ್ಮನಿ ಯೂರೋ ಜಪಾನ್ ಯೆನ್ ಅದೇ ರೀತಿಯಾಗಿ ಚೈನಾ ರೆನ್ಮಿನ್ಬಿ ಅರ್ಜೆಂಟೈನಾ ಪೇಸೋ ಬಾಂಗ್ಲಾದೇಶ ಟಾಕಾ ರಷ್ಯಾ ರೊಬೆಲ್ ಇವಿಷ್ಟು 62 ಮಾರ್ಕ್ಸಿನ ಸ್ಕೋರಿಂಗ್ ಪ್ಯಾಕೇಜ್ ನಡೀರಾಗಿದ್ದರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು PDF ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಹೋಗಿ ಜಾಯ್ನ್ ಆಗಿ ಧನ್ಯವಾದ ಸ್ನೇಹಿತರೆ.